ಈ ಶಾಲೆ ಪ್ರಾರಂಭವಾಗಿದ್ದು 1961, ಆದರೆ ಇನ್ನುವರೆಗೂ ಕೂಡ ಈ ಶಾಲೆಗೆ ಮೂಲಭೂತ ಸೌಕರ್ಯ ಇಲ್ಲದೆ ನರಳುತ್ತಿದೆ. ಹೌದು, ಹಿಂಡಿ ತಾಲೂಕಿನ ಅಂಜನಗಿರಿ ಗ್ರಾಮದ ಸರ್ಕಾರಿ ಗಂಡು ಮಕ್ಕಳ ಮಕ್ಕಳ ಪ್ರಾಥಮಿಕ ಶಾಲೆಯ ಸ್ಥಿತಿ ಕೇಳೋರು ಯಾರಿಲ್ಲ. ಶಾಲೆಯಲ್ಲಿ ಒಟ್ಟು 202 ವಿದ್ಯಾರ್ಥಿಗಳಿದ್ದು ಮಕ್ಕಳು ಮಾಡಬೇಕಾದ್ರೆ ಇಲ್ಲಿ ಹಂದಿಗಳು ಹಾಜರಾಗ್ತವಂತೆ. ಮಕ್ಕಳಿಗೆ ಕಲಿಯೋಕಂತ ಕೋಣೆಗಳ ಕೊರತೆ ಇದ್ದು ಕೂಡ ಯಾವೊಬ್ಬ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸಿಲ್ಲ ಎನ್ನುತ್ತಿದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು ಮತ್ತು ಪೋಷಕರು. ಶಾಲೆ ಆವರಣ ಸುತ್ತಲೂ ತಡೆಗೋಡೆ ಇಲ್ಲದೆ ಶಾಲೆ ಅನಾಥವಾಗಿ ಕಾಣಿಸುವ ಪರಿಸ್ಥಿತಿ ಬಂದಿದೆ. ಇನ್ನು ಮಧ್ಯಾಹ್ನದ ಬಿಸಿ ಊಟಕ್ಕಾಗಿ ಮಕ್ಕಳು ಕೂತರೆ ಇಲ್ಲಿ ಹಂದಿಗಳು ಹಾಜರಾಗ್ತವಂತೆ. ಹಂದಿಗಳ ಕಾಟಕ್ಕೆ ಮಕ್ಕಳು ಬೇಯಿಸತ್ತು ಹೋಗಿಬಿಟ್ಟಿದ್ದಾರೆ. ಹೆಚ್ಚು ಶಾಲಾ ಆವರಣದಲ್ಲಿ ಅನೈತಿಕ ಚಟುವಟಿಕೆಗಳು ಮತ್ತು ಹಂದಿಗಳ ಕಾಟದಿಂದ ಮಕ್ಕಳು ಹೇಗೆ ವಿದ್ಯಾಭ್ಯಾಸವನ್ನ ಮುಗಿಸಿ ಉನ್ನತ ಮಟ್ಟದ ಶಿಕ್ಷಣಕ್ಕಾಗಿ ಹೋಗ್ತಾರೆ ಎಂಬುದು ಇಲ್ಲಿಯ ಪಾಲಕರ ಒಂದು ಆರೋಪ ಆಗಿದೆ.